ನಡೆದಂತಹ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಆರೋಪಿಗಳನ್ನ ಬಂಧಿಸಲಾಗುತ್ತೆ, ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಪೊಲೀಸ್ ಕಮಿಷನರ್, ಬೆಳಗಾವಿಯ ಪೊಲೀಸ್ ಕಮಿಷನರ್ ಯಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವೆಲ್ಲ ಬೆಳವಣಿಗೆಗಳು ನಡೆದಿವೆ ಮೂವರಿಗೆ ಚಾಕು ಇರಿತದ ಪ್ರಕರಣದಲ್ಲಿ ನೋಡೋಣ. ಅಲ್ಲಿಂದ ಮತ್ತೆ ಪೊಸಿಷನ್ ಬಿತ್ತು ಮತ್ತು ಬೇರೆ ಕಡೆಗೆ ಬಂದಿತ್ತು. ಸೊ ಈ ಥರ ಅಟ್ಯಾಕ್ ಆಗಿದೆ. ಮತ್ತು ನಮ್ಮ ಮಾಹಿತಿ ಪ್ರಕಾರ ಕೂಡ ಬಹುಶಃ ಮುಂಚೆ ಯಾರೊಬ್ಬ ವಿಕ್ಟಿಮ್ ಮತ್ತು ಇನ್ನೊಬ್ಬ ಅಕ್ಯೂಸ್ ಜೊತೆಗೆ ಯಾರು ಖಾಲಿ ದ್ವೇಷ ಇದೆಯಂತೆ. ಅದು ಮುಂಚೆ ಯಾವುದು ಸಿಕ್ಸ್ ಮಂತ್ಸ್ ಮುಂಚೆ ಸೇತು ಕೂಡ ಅದು ಎಷ್ಟು ದ್ವೇಷ ಆಗಿರ್ಬೋದು. ಅದು ನಾವು ಇನ್ನೂ ತನಕ ಮಾಡ್ತಾ ಇದ್ವಿ. ಒಬ್ಬರೇ ಅಥವಾ ಏನು ಒಂದು ಗ್ಯಾಂಗ್ ಕಟ್ಕೊಂಡ್ಬಂದು ಹೊಡೆದು ಈ ಥರ ಮೂರು ಜನರಿಗಾಗಿದೆ ಅಲ್ಲ. ಅದು ಅಂದರೆ ಅವರು ಎಲ್ಲ ಫ್ರೆಂಡ್ಸ್ ಇದೆಯಲ್ಲ, ಅಂದರೆ ಗ್ಯಾಂಗ್ ಥರ ಏನೂ ಇಲ್ಲ, ಅವರು ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಸೊ ಒಬ್ಬ ಫ್ರೆಂಡ್ ಮತ್ತು ಅಂದರೆ ಈ ಕೆರೆಯಲ್ಲಿ ಒಬ್ಬ ಫ್ರೆಂಡ್ ಇದ್ದರು, ಅವರು ಮತ್ತು ಈ ಆಪೋಸಿಟ್ ಪಾರ್ಟಿ ಜೊತೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಇವತ್ತು ಕೂಡ ಮತ್ತು ಜೊತೆಗೆ ಬಂದಿದ್ದರು, ಎಲ್ಲ ಡ್ಯಾನ್ಸ್ ಮಾಡಿದರು. ಡ್ಯಾನ್ಸ್ ಮಾಡುವಾಗ ಸ್ವಲ್ಪ ಕಾಲಲ್ಲಿ ಟಚ್ ಆಗಿದೆ, ಅವಾಗ ಜಗಳ ಮಾಡಿದ್ರು. ಹೆಂಗಿದೆ ಸರ್ ಮೂರು ಜನ ಕಲ್ಲಿ? ಇಲ್ಲ ಇದು ಎಲ್ಲ ಮೈನರ್ ಇಂಜುರಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನಾನು ಕೂಡ ಡಾಕ್ಟರ್ ಜೊತೆಗೆ ಮಾತಾಡಿದ್ದೀನಿ. ಒಬ್ಬರಿಗೆ ಕೇಳಿಗೆ ಏನೋ ಶಿಫ್ಟ್ ಮಾಡಿದ್ದೀನಿ. ಇಲ್ಲ ಶಿಫ್ಟ್ ಅಂದರೆ ಇಲ್ಲಿಂದ ನಾವು ಆದರೆ ಎಲ್ಲರಿಗೂ ನಾವು ಶಿಫ್ಟ್ ಮಾಡ್ತೀವಿ.